ಜಿಲ್ಲೆ ಚಾಮರಾಜನಗರದ ಗುಂಡ್ಲುಪೇಟೆಯ ಬಂಡೀಪುರದಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿರುವ ಕೇರಳದ ವಯನಾಡು ಜಿಲ್ಲೆಯ ಅರಣ್ಯ ಪ್ರದೇಶದಲ್ಲಿ ಯುವಕನೊಬ್ಬನ ಮೃತದೇಹ ಪತ್ತೆಯಾಗಿದೆ. ಸದ್ಯ ಈತ ಹುಲಿ ದಾಳಿಯಿಂದ ಮೃತಪಟ್ಟಿರಬಹುದು ಎಂದು ಶಂಕಿಸಲಾಗುತ್ತಿದ್ದು ಕೇರಳದ ವಯನಾಡು ಜಿಲ್ಲೆಯ ಪುಲ್ಪಳ್ಳಿ ನಿವಾಸಿ ಶಿವಕುಮಾರ್ ಮೃತ ದುರ್ದೈವಿಯಾಗಿದ್ದಾನೆ. ಇನ್ನು ಕಟ್ಟಿಗೆ ಸಂಗ್ರಹಿಸಲು ಕಾಡಿಗೆ ತೆರಳಿದ್ದ ಈತ ಮತ್ತೆ ಮರಣದ ಹಿನ್ನೆಲೆಯಲ್ಲಿ ಸ್ಥಳೀಯರು ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕಾಡಿನಲ್ಲಿ ಹುಡುಕಾಟ ನಡೆಸಿದ್ದಾರೆ. ಈ ವೇಳೆ ಶಿವಕುಮಾರ್ ಮೃತದೇಹ ಪತ್ತೆಯಾಗಿದೆ. ಇದಾದ ಬಳಿಕ ಹುಲಿ ದಾಳಿಯಿಂದ ಅಥವಾ ಬೇರಾವ ಕಾರಣದಿಂದ ಶಿವಕುಮಾರ್ ಸಾವನ್ನಪ್ಪಿದ ಎಂಬ ಬಗ್ಗೆ ತನಿಖೆ ನಡೆಯುತ್ತಿದೆ ಅಂತ ಬಂಡೀಪುರ ಹುಲಿ ಯೋಜನೆ ನಿರ್ದೇಶಕ ಟಿ ಬಾಲಚಂದ್ರ ತಿಳಿಸಿದ್ದಾರೆ. ವಕ್ಫ್ ಬೋರ್ಡ್ ಸಾವಿರಾರು ಎಕರೆ ಆಸ್ತಿ ಕಬಳಿಕೆ ಆಗಿರುವುದು ನಿಜ. ಈ ಕುರಿತು ವರದಿ ಮುಂದಿನ ಸದನದಲ್ಲಿ ಮಂಡನೆಯಾಗಿ ಚರ್ಚೆಗೆ ಬರಲಿದೆ ಅಂತ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಅಬ್ದುಲ್ ಅಜೀಂ ತಿಳಿಸಿದ್ದಾರೆ. ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸುಮಾರು ವರ್ಷಗಳಿಂದ ವಕ್ಫ್ ಆಸ್ತಿ ಕಳ್ಳದಾಖಲೆ ಮೂಲಕ ಒತ್ತುವರಿಯಾಗಿದೆ. ಸದ್ಯ ಆಸ್ತಿ ಕಬಳಿಕೆ ವರದಿ ತಯಾರಾಗಿದ್ದು ಕೊರೋನಾದಿಂದಾಗಿ ಮಂಡಿಸಲಾಗಲಿಲ್ಲ. ಬರುವ ಸದನ ಕಲಾಪದಲ್ಲಿ ವರದಿ ಮಂಡಿಸಲಿದ್ದು ಚರ್ಚೆ ಬಳಿಕ ಬಹಳಷ್ಟು ಆಸ್ತಿಗಳು ವಕ್ಫ್ಗೆ ಬರಲಿದೆ ಅಂತ ತಿಳಿಸಿದ್ರು. ಇನ್ನು ಆಸ್ತಿ ವಕ್ಫ್ಗೆ ಬಂದ ನಂತರ ಅದರ ಲಾಭದಿಂದ ಸಮಾಜದ ಪ್ರಗತಿಗೆ ಮತ್ತಷ್ಟು ಅನುದಾನ ಬರಲಿದೆ. ಸರ್ಕಾರ ಈ ಕುರಿತು ಕ್ರಮ ಕೈಗೊಳ್ಳಲಿದ್ದು ಸಾವಿರಾರು ಎಕರೆ ಆಸ್ತಿ ಬೋರ್ಡ್ಗೆ ಮರಳುವ ವಿಶ್ವಾಸವಿದೆ ಅಂತ ತಿಳಿಸಿದ್ರು. ರಾಜ್ಯ ರಾಜಕಾರಣದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ದಂಪದ ಬಳಕೆ ವಿಚಾರ ಚರ್ಚೆಗೆ ಗ್ರಾಸವಾಗುತ್ತಿದೆ. ಸದ್ಯ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಈ ಕುರಿತು ಮಾಜಿ ಸಿಎಂ ಸಿದ್ದುಗೆ ತಿರುಗೇಟು ಕೊಟ್ಟಿದ್ದಾರೆ. ಚಿತ್ರದುರ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದಮ್ ಇರುವುದರಿಂದಲೇ ಸಿಎಂ ಬಿಎಸ್ವೈಗೆ ಸಿಎಂ ಸ್ಥಾನ, ಸಿದ್ದರಾಮಯ್ಯಗೆ ವಿಪಕ್ಷ ಸ್ಥಾನ ಸಿಕ್ಕಿದೆ ಅಂತ ಹೇಳಿದ್ರು. ಅಲ್ಲದೆ ದಮ್ ಇರೋದ್ರಿಂದಲೇ ಯಡಿಯೂರಪ್ಪ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ದಕ್ಷ ಆಡಳಿತ ನಡೆಸುತ್ತಿದ್ದಾರೆ, ಕೇಂದ್ರದಿಂದ ಅತಿ ಹೆಚ್ಚು ಅನುದಾನ ತಂದಿದ್ದಾರೆ ಅಂತ ತಿಳಿಸಿದ್ರು. ಸದ್ಯದಲ್ಲೇ ಚಿತ್ರ ಪ್ರದರ್ಶನ ಪುನರಾರಂಭಗೊಳ್ಳುವ ಸಾಧ್ಯತೆ ಇದೆ. ಪ್ರದರ್ಶನ ಪ್ರಾರಂಭವಾದ ಕೂಡಲೇ ಸಿನಿಮಾ ನೋಡಲು ಜನ ಚಿತ್ರಮಂದಿರಕ್ಕೆ ಬರುತ್ತಾರೆಯೇ? ಥಿಯೇಟರ್ ಪ್ರಾರಂಭವಾದ ತರುಣದಲ್ಲೇ ಜನ ಖಂಡಿತವಾಗಿ ಬರುವುದಿಲ್ಲ ಅಂತ ನಿರ್ಮಾಪಕರ ಸಂಘದ ಅಧ್ಯಕ್ಷ ಪ್ರವೀಣ್ ಕುಮಾರ್ ಹೇಳಿದ್ದಾರೆ. ಕೊರೋನಾ ಸೋಂಕಿಗೆ ಕಾಯಂ ಔಷಧಿ ಕಂಡುಹಿಡಿಯುವವರೆಗೂ ಜನರ ಭೀತಿ ಆತಂಕ ದೂರವಾಗುವುದಿಲ್ಲ. ಜನರಿಗೆ ಮನರಂಜನೆ ಬೇಕು, ಆದರೆ ಅದೇ ಅವರ ಆದ್ಯತೆ ಅಲ್ಲ. ಅವರಿಗೆ ಆಹಾರ ಧಾನ್ಯಗಳು, ಮೊಬೈಲ್ ಮುಖ್ಯ. ಜನರು ಬೀದಿಯಲ್ಲಿ ಓಡಾಡುತ್ತಾರೆ ನಿಜ, ಆದರೆ ಎಲ್ಲರಲ್ಲೂ ಆತಂಕ ಇರುತ್ತೆ. ಹೋಟೆಲ್ಸ್ ಮಾಲ್ಸ್ಗಳು ಪ್ರಾರಂಭವಾಗಿದ್ರೂ ಅವು ಖಾಲಿ ಹೊಡೆಯುತ್ತಿವೆ. ಹಾಗಿರುವಾಗ ಚಿತ್ರಮಂದಿರದಲ್ಲಿ 2-3 ಗಂಟೆ ಕುಳಿತು ಸಿನಿಮಾ ನೋಡುತ್ತಾರೆಯೇ? ಚಿತ್ರ ಪ್ರದರ್ಶನ ಕರ್ನಾಟಕದಲ್ಲಿ ಮಾತ್ರ ಪ್ರಾರಂಭವಾದರೆ ಸಾಲದು, ದೇಶದಾದ್ಯಂತ ಓಪನ್ ಆಗಬೇಕು. ನಮ್ಮಲ್ಲಿ ಕನ್ನಡ ಸಿನಿಮಾಗಳು ಮಾತ್ರವಲ್ಲದೆ ತಮಿಳು, ತೆಲುಗು, ಹಿಂದಿ, ಮಲಯಾಳಂ, ಇಂಗ್ಲಿಷ್ ಫಿಲಂಗಳು ರಿಲೀಸ್ ಆಗುತ್ತವೆ. ಹೊಸ ಸಿನಿಮಾ ತಯಾರಿಸಿರುವ ಪರಭಾಷೆಯವರು ಕರ್ನಾಟಕದಲ್ಲಿ ತಮ್ಮ ಸಿನಿಮಾ ರಿಲೀಸ್ ಮಾಡಬೇಕು. ವಿದೇಶಿ ಸಿನಿಮಾ ಮಾರುಕಟ್ಟೆಯು ತೆರೆದುಕೊಳ್ಳಬೇಕು. ಇದು ಬಹಳ ಸಂಕೀರ್ಣವಾದ ಸಂಗತಿ ಎಂದು ಪ್ರವೀಣ್ ಕುಮಾರ್ ಹೇಳಿದ್ದಾರೆ. ಅಲ್ಲದೆ ರಾಬರ್ಟ್ ಎಂಬ ಹೊಸ ಸಿನಿಮಾ ರಿಲೀಸ್ ಆಗಿ ಗೆದ್ದರೆ ಆಗ ಚಿತ್ರರಂಗ ಗೆದ್ದ ಹಾಗೆ ಅನ್ನುತ್ತಾರೆ ಅವರು. ಮದಗಜ ಶ್ರೀಮುರಳಿ ಅಭಿನಯದ ಬಹು ನಿರೀಕ್ಷಿತ ಚಿತ್ರ ಲಾಕ್ಡೌನ್ಗೂ ಮೊದಲೇ ಅರ್ಧ ಶೂಟಿಂಗ್ ಮುಗಿದಿದ್ದು, ಸರ್ಕಾರ ಅನುಮತಿ ನೀಡಿದ ಮೇಲೆ ಉಳಿದ ಅರ್ಧ ಭಾಗದ ಶೂಟಿಂಗ್ ಮುಂದುವರೆಸಲಾಗುತ್ತೆ. ಆದರೆ ಸದ್ಯಕ್ಕೆ ಮದಗಜ ಸಿನಿಮಾದ ಬಗ್ಗೆ ಓಡಾಡುತ್ತಿರುವ ಸುದ್ದಿ ಏನೆಂದ್ರೆ, ಈ ಚಿತ್ರಕ್ಕೆ ತಮಿಳು ಚಿತ್ರರಂಗದ ಕಲಾವಿದರು ವಿಲನ್ ಆಗಿ ಬರುತ್ತಿದ್ದು 16 ದಿನದ ಶೂಟಿಂಗ್ಗೆ 2 ಕೋಟಿ ರೂಪಾಯಿ ಪಡೆದಿದ್ದಾರೆಂಬ ಸುದ್ದಿ ಹೊರಬಿದ್ದಿದೆ. ಇನ್ನು ಮದಗಜ ಚಿತ್ರದಲ್ಲಿ ಜಗಪತಿ ಬಾಬು ಅಥವಾ ವಿಜಯ್ ಸೇತುಪತಿ ವಿಲನ್ ಆಗಿ ನಟಿಸಲಿದ್ದಾರೆ ಎಂದು ಹೇಳಲಾಗುತ್ತಿದೆ. ಶ್ರೀಮುರಳಿ ಅಭಿನಯದ ಈ ಚಿತ್ರವನ್ನ ಮಹೇಶ್ ನಿರ್ದೇಶನ ಮಾಡುತ್ತಿದ್ದಾರೆ. ಈ ಚಿತ್ರದಲ್ಲಿ ನಾಯಕಿಯಾಗಿ ಕೀರ್ತಿ ಸುರೇಶ್ ಬಣ್ಣ ಹಚ್ಚಲಿದ್ದಾರೆ. ಇದೇ ವೇಳೆ ಕಿಚ್ಚ ಸುದೀಪ್ ಈ ಹಿಂದೆ ಮದಗಜಕ್ಕೆ ಆಲ್ ದಿ ಬೆಸ್ಟ್ ಹೇಳಿದ್ರು. ಅಲ್ಲದೆ ಮುರಳಿಯನ್ನ ಹಾಡಿ ಹೊಗಳಿದ ಸುದೀಪ್ ಇಡೀ ಚಿತ್ರತಂಡಕ್ಕೆ ಶುಭ ಹಾರೈಸಿದ್ರು. And you're watching News Alert. Facebook ali like maadi, YouTube ali subscribe maadi, share maadi, like maadi, comment maadi, Play Store ali app la download maadi, enjoy maadi. Ellarigoo olladagi. Jai Hind, Jai Bhuvaneshwar.